ಹೇಳಿದೆ ಮುಂಚೆನೆ ಹೇಳಿದೆ ನಾವು ಒಂದು ಎರಡು ವರ್ಷದಿಂದ ಹೇಳಿದ್ವಿ ಪ್ರಿಯಾಂಕಾ ರಾವಲ್ ಇಬ್ಬರು ಸಮಾಜ ಸೇವೆಗೆ ನಾವು ತಯಾರಿ ಮಾಡ್ತೇವೆ ಅಂತ ಹೇಳಿದ್ವಿ ಅದರ ಅಂಗವಾಗಿ ಇದೊಂದು ಭಾಗ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳಿಂದ ಆಚರಿಸ್ಪಡ್ತಾರೆ ಸೊ ಇದು ಸೋಷಿಯಲ್ ವರ್ಕ್ ಇರ್ಬೋದು ಪೊಲಿಟಿಕಲ್ ಇರ್ಬೋದು ಇದು ಮುಂಜಾಗ್ರತೆ ತಯಾರಿ ಇದೆ ಅಷ್ಟೆ ಪ್ಲಾನ್ ಇದ್ದೆ ಈಗ ಹೇಳಿದ್ರು ನಾವು ಮುಂದಿನ ಬೆಳಗಾವಿ ಲೋಕಸಭೆಗೆ ಸ್ಪರ್ಧೆ ಮಾಡ್ತೇವೆ ಈಗ ಹೇಳಿದ್ವಿ ಮತ್ತೆ ಸ್ಪರ್ಧೆ ಮಾಡೇ ಮಾಡ್ತೀವಿ ಅಲ್ಲಿ ಸರಿ ಎರಡನೇ ತಲೆಮಾರೆ ಇದಾಗಿಲ್ಲ ಸರ್ ಲಗನ್ ಜಾರಕಿಹೊಳಿಯವರು ಕೂಡ ಎಂಎಲ್ಎ ಆಗಬೇಕು ಅಥವಾ ಎಂಎಲ್ಸಿ ಆಗಬೇಕು ಅಂತ ಕನಸು ಅದರಿಂದ ಇದಾಗ ಕೌಟುಂಬಿಕವಾಗಿ ಬಂದರೆ ಎಲ್ಲರೂ ಸಪೋರ್ಟ್ ಮಾಡ್ಕೊಳ್ತಾರೆ ಬಟ್ ಈಗ ಮೊನ್ನೆ ರಾಜಕೀಯ ಬೆಳವಣಿಗೆ ಆಯಿತು ಕೆ ಪಿ ಸಿ ಕಾರ್ಯಾಧ್ಯಕ್ಷ ವಿರುದ್ಧನೇ ಹೈ ಆಗಿ ಬಿಜೆಪಿಯವರು ಬಿಜೆಪಿ ನಾಯಕರು ಅವ್ರ ಮನೆಗೆ ಬಂದರು ಅಂದರೆ ಈಗ ಎಲ್ಲಿದ್ದಾರೆ ಸರ್ ಎಂಎಲ್ಸಿ ಎಲೆಕ್ಷನ್ ಕೂಡ ಇಲ್ಲೇ ಇದೆ ಕಾಲಗಲ್ಲೇ ಇದೆ ಏನು ಮಾಡ್ತಾರೆ ಯಾರು ಲಕ್ಕನ್ ಜರ್ಕಳು ಈಗ ನಮ್ಮ ಪಕ್ಷದಾಗಿಲ್ಲ ಅಂತ ಹೇಳಿಲ್ಲ ಈಗಾಗಲೇ ಆಲ್ರೆಡಿ ಹೇಳಿದ್ದು ನಮ್ಮ ಪಕ್ಷದಲ್ಲಿ ಅವರಿಲ್ಲ ಬಿ ಜೆ ಪಿ ಜೊತೆ ಸಪೋರ್ಟಿವ್ ಆಗಿದ್ದಾರೆ ಅವಾಗ ಹೇಳಿದ್ದು ಮುಂಚೆನೆ ಹೇಳಿದ್ದೀವಿ ಸುಮಾರು ವರ್ಷಗಳಿಂದ ನಮ್ಮ ಎಂ ಪಿ ಎಲೆಕ್ಷನ್ದಾಗ ಕೂಡ ಅವರು ಬಿ ಜೆ ಪಿ ಪರವಾಗಿ ಮಾಡಿದ್ರಲ್ಲ ಅವಾಗ ಹೇಳಿದ್ವಿ ನಮ್ಮ ಪಕ್ಷದಲ್ಲಿ ಇಲ್ಲ ಅಂತ ಈಗ ಅವರು ಬಿ ಜೆ ಪಿಯಲ್ಲಿ ಇದ್ದಾರೆ ಸರ್ ಈಗ ಇಷ್ಟು ಮಾತ್ರ ನಿಶ್ಚಿತ ನೀವು ಬೆಳಗಾವಿ ಲೋಕಸಭೆಯಲ್ಲಿ ರಾಹುಲ್ ಅಥವಾ ಪ್ರಿಯಾಂಕಾ ಮೇಡಮ್ ಇಬ್ಬರು ಅಲ್ಲ ಇಲ್ಲಿಯೇ ನಿಲ್ಲೋದು ಯಾರ್ದೋ ಡಿಸಿಷನ್ ಇಲ್ಲ ಆದರೆ ನಾನು ಮತ್ತೆ ಲೋಕಸಭೆಗೆ ಸ್ಪರ್ಧೆ ಮಾಡೇ ಮಾಡ್ತೀನಿ ಕ್ಷೇತ್ರ ಓರಿಯೆಂಟೆಡ್ ಕಾರ್ಯಕ್ರಮಗಳಾಗ್ತದೆ ಕ್ಷೇತ್ರದಲ್ಲಿ ಜಾಸ್ತಿ ಅವರು ಇಲ್ಲಿ ಓಡಾಡ್ತಾರೆ ಬೇರೆ ಕಡೆ ಓಡಾಡ್ತಾರೆ ಯಾಕಂದ್ರೆ ಬೇರೆ ಕಡೆ ಎಲ್ಲ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀವಿ ನಾವು ಬೇರೆ ಬೇರೆ ಕಾರ್ಯಕ್ರಮ ಇದೆ ಜಿಲ್ಲೆ ತುಂಬ ಓಡಾಡ್ತಾರೆ ಜಿಲ್ಲೆಗೆ ನಾವೇನು ಕೆಲಸ ಮಾಡ್ತಿದ್ವಿ ಅದೇ ಮಾದರಿಯಲ್ಲಿ ಅವ್ರಿಗೆ ಕೂಡ ಮಾಡಲಿಕ್ಕೆ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಈಗ ಮೊನ್ನೆ ಸಿದ್ದರಾಮಯ್ಯ ಅವರು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ತಾಲಿಬಾನ್ ಸಂಸ್ಕೃತಿ ಅಂತ ಹೇಳಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಅದ್ರ ಬಗ್ಗೆ ನಾವು ಹೇಳಿಕ್ಕಾಗಲಿ ಈಗ ಅಲ್ಲಿ ಮುಗಿದು ಹೋದ ಮತ್ತೆ ಮಾಡೋದ್ರಿಂದ ಸುಮ್ಮನೆ ಅನಾವಶ್ಯಕ ಗೊಂದಲ ಅದು ಅದರಿಂದ ಏನಲ್ಲ ಯಾರಿಗೂ ಲಾಭ ಇಲ್ಲ ನಷ್ಟು ಇಲ್ಲ ಸುಮ್ಮನೆ ಚರ್ಚೆಗೆ ಅವಕಾಶ ಅಥವಾ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ ಅಷ್ಟೇ ಕಾಂಗ್ರೆಸ್ ಪಕ್ಷದ 40 ಶಾಸಕರು ಬಿಜೆಪಿ ಅಂದ್ರೆ ಬಿಜೆಪಿಯಿಂದ ಕಾಂಗ್ರೆಸ್ ಬರ್ತಾರೆ ನಡೀತಾ ಇದೆ ನಮ್ಮ ವರಿಷ್ಠರ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಆದರೆ ಚರ್ಚೆ ನಡೀತಾ ಇದೆ ಅಷ್ಟೇ ಇವತ್ತು ರಾಜಕೀಯ ಅವನು ಹೇಳ್ಕೊಡ್ತಾರೆ ಸರ್ ನಿನ್ನೆ ಕಾಂಗ್ರೆಸ್ನ 40 ಶಾಸಕರು ಬರ್ತಾರೆ ಬಿಜೆಪಿ 40 ಶಾಸಕರು ಇಲ್ಲ ಅದೇ ಹೇಳಿದೆ ಅಲ್ಲ ನಾನು ಬೆಂಗಳೂರು ಹತ್ತಲ್ಲಿ ಚರ್ಚೆ ನಡೀತಾ ಇದೆ ಯಾರು ಎಷ್ಟು ಜನ ಅಂತ ನಮಗೆ ಗೊತ್ತಿಲ್ಲ ಚರ್ಚೆ ನಡೀತು ಮಾತ್ರ ನಿಜ ಸರ್ ಈಗ ನಿರಂತರವಾಗಿ ಬೆಲೆ ಏರಿಕೆ ಆಗ್ತಾ ಇದೆ ಸರ್ ಮತ್ತು ಪೆಟ್ರೋಲ್ ಬೆಲೆ ಆಗಿರ್ಬೋದು ಗ್ಯಾಸ್ ಬೆಲೆ 43 ರೂಪಾಯಿ ಏರಿಕೆ ಇದನ್ನು ಕಾಂಗ್ರೆಸ್ ಪಕ್ಷ ಎಲ್ಲೋ ಹೋರಾಟದಲ್ಲಿ ಏನೋ ಕಡಿಮೆ ಮಾಡ್ತಾ ಇದೆ ಕೆಲವೊಂದಿಷ್ಟು ಪ್ರತಿಭಟನೆ ಮಾಡ್ತಾ ಇದೆ ಈಗಾಗಲೇ ನಮ್ಮ ಎಲ್ಲ ತಾಲೂಕಲ್ಲಿ ಇವತ್ತಿಗೆ ಕೂಡ ಹೋರಾಟ ಅಲ್ಲೇ ಮಾಡ್ತಾ ಇದ್ದೀವಿ ಇವತ್ತು ಕೂಡ ನಡೀತಾ ಇದೆ ತಮ್ಮ ಯಾರೇ ಆಗಲಿ ಇವತ್ತು ನಮ್ಮ ಪಕ್ಷ ಬರ್ತೈತೆ ನಿಮ್ಮ ಪಕ್ಷ ಬರ್ತೈತೆ ಹೇಳ್ತಾರೆ ಆದ್ರೆ ಜನ ತಾವೆಲ್ಲ ಹೋಗಿ ಕೇಳ್ರಿ ಯಾರಿಗೆ ಬೆಂಬಲ ಐತಿ ಅವ್ರು ಏನು ಜನ ಇತ್ತು ಬಿಜೆಪಿ ಮೋದಿಯವ್ರಿಗೆ ಎಷ್ಟು ಇವತ್ತು ಜನ ಶಾಪ್ ಆಗ್ತಾ ಇದ್ದಾರೆ ಅಥವಾ ಈಗ ಯಡಿಯೂರಪ್ಪನವ್ರಿಗೆ ಎಷ್ಟು ಜನ ಶಾಪ್ ಆಗ್ತಾ ಇದ್ದಾರೆ ಮಂತ್ರಿಮಂಡಲವನ್ನೇ ಬದಲಾ ಮಾಡಿದ್ರು ಬದಲಾ ಮಾಡಿ ಇಲ್ಲೇ ನಮ್ಮಲ್ಲಿ 2-3 ಜನರನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಕೈಬಿಟ್ರು ಇದರಿಂದ ಅವರೆಲ್ಲ ನರ್ವಸ್ ಆಗಿ ಅವರು ಸಹಿತ ನಮ್ಮ ಜೊತೆಗೆ ಕಾಂಗ್ರೆಸ್ ಬರಲಿಕ್ಕೆ ರೆಡಿ ಇದ್ದಾರೆ ಇವತ್ತು ಇವತ್ತು ಬಿಜೆಪಿಯಲ್ಲಿಯೇ 40 ಜನ ಕಾಂಗ್ರೆಸ್ ಬರಲಿಕ್ಕೆ ನಾನು ಬೆಂಗಳೂರಲ್ಲಿ ಮೊನ್ನೆ ಒಂದು 8 ದಿವಸ ಅಧಿವೇಶನ ನಡೆದಾಗ ಹೋಗಿ ಎಲ್ಲರಿಗೂ ಭೇಟಿಯಾದಾಗ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಆಗಲಿ ಸಿದ್ದರಾಮಯ್ಯನಾಗಲಿ ಎಲ್ಲರಿಗೂ ಭೇಟಿ ಕೇಳಿದಾಗ ಏಯ್ ನೀ ತಯಾರು ಮಾಡಪ್ಪ ಎಲ್ಲರೂ ಬೆಂಡ್ ಐತಿದ್ದು ಯಾವುದೇ ಪ್ರಶ್ನೆ ನಮ್ಮದು ಬರ್ತೈತೆ ನನ್ನ ಹೆಲ್ತ್ ಸರಿ ಇಲ್ಲ ಸರ್ ನೋಡೋಣ ಬೇರೆ ಇದ್ರೆ ನಾನು ಈ ಸದ್ದು ಮಾಲೂರಿಗೆ ಒಂದು ಮಾತು ಕೊಟ್ಟು ಬಂದಿದ್ದೀನಿ ನೋಡೋಣ ನಾನು ಮುಂದೆ ಬಟ್ ಆದರೆ ಯಾರೇ ನಿಂತರೂ ಪಕ್ಷ ಸಂಘಟನೆ ಮಾಡಿ ಅವ್ರು ಆಸೆ ತರುವಂಥ ಜವಾಬ್ದಾರಿ ನಮ್ಮದು ನಾನು ಯಾವುದೇ ಪ್ರಶ್ನೆಯಲ್ಲಿ ಇಲ್ಲಿ ಮತಕ್ಷೇತ್ರದಲ್ಲಿ 20 ವರ್ಷದಿಂದ ರಾಜಕಾರಣ ಮಾಡ್ಕೊತು ನಾವು ಶಾಸಕರಾಗಿ ಕೆಲಸ ಮಾಡಿದ್ದೀವಿ ನನಗೆ ಎಲ್ಲ ಜನರ ನಾಡಿ ಮಿಡಿತಗಳು ಗೊತ್ತಿದ್ದಾವೆ